ಅದ್ಭುತವಾದ ಚಾರಣ ನಡೀತಾ ಇದೆ. ಬಂದಿರುವಂತಹ ಸ್ಥಳ ಬೆಟ್ಟದಪುರದ ಬೆಟ್ಟ, ಶ್ರೀ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ನಾನು ಮತ್ತು ನನ್ನ ಸ್ನೇಹಿತ ದರ್ಶನ್ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಈಗ ಸುಮಾರೊಂದು 250 ಮೆಟ್ಲು ದಾಟಿ ಮುಂದೆ ಬಂದಿದ್ದೀವಿ. ಇನ್ನು 3600 ಮೆಟ್ಲಿದೆ. ನೆನ್ನೆ ಒಳ್ಳೆ ಮಳೆ ಬಿದ್ದಿದೆ ಅನ್ಸುತ್ತೆ, ಭಾಳ ತಂಪಾಗಿದೆ ವಾತಾವರಣ ಇಲ್ಲಿ. ಇನ್ನು ಒಳ್ಳೆ ದಾರಿ ಕಾಯ್ತಾ ಇದೆ ನಮಗೆ, ನೋಡುವ ಬನ್ನಿ. ನೋಡಿ, ನನ್ನ ಹಿಂದೆ ಪ್ಲಾಟ್ಯೂಸ್ ಕಾಣಿಸ್ತಾ ಇದೆ. ಯಾಕಪ್ಪ ದರ್ಶನ್ ಸುಸ್ತಾಗ್ತಿದ್ಯಾ? ಇಲ್ಲಿ ಇರ್ಲಿ, ಕೂರು, ನಾನು ಕೂರ್ಬೇಕೀಗ. ನೋಡ್ದಾ, ಸುಸ್ತಾಗಿದೆ ನಿನ್ಗೆ. ಸುಮಾರು 3000 ಮೆಟ್ಲು ನಾವೀಗ ಮೇಲೆ ಬಂದಿದ್ದೀವಿ. ಇನ್ನೂ ಒಂದು 400 ಮೆಟ್ಲು ಇರ್ಬೋದು ಅಲ್ವಾ? 400 ಇರ್ಬೋದಾ? ಹಾಂ, ತುಂಬ ಚೆನ್ನಾಗಿದೆ. ಇಲ್ಲೊಂದು ಸ್ವಚ್ಛ ಪರಿಸರ, ಶ್ರೇಷ್ಠ ಪರಿಸರ. ಯಾವಪ್ಪ, ಸ್ವಲ್ಪ ಜೋರಾಗಿ ಹೇಳಪ್ಪ. ಸ್ವಲ್ಪ ಎಲ್ಲಪ್ಪ ಈ ಆಡ ಐಕ್ಲು ಎಲ್ಲಿ ಹೋಗ್ತಾರೆ ಈ ವಯಸ್ಸಲ್ಲಿ ಅಂತ. ಸಾಮಾನ್ಯವಾಗಿ ಕಾಮನ್ ಕೊಬ್ಬು ಬಾರು ಎಲ್ಲ ಹಾಕಿರ್ತಾರೆ. ನಮ್ಮಂಥವ್ರು ಕೆಲವರು ಇಂಥ ಚಾರಣ ಮಾಡಿಕೊಂಡು ಇದು ಸೆಕೆಂಡ್ ವ್ಯೂ ಪಾಯಿಂಟ್ ಅಂತಾನೆ ಹೇಳ್ಬೋದು ನಾವು. ಅಲ್ಲಿ ನಮಗೆ ಒಂದು ಗರುಡಗಂಬ ಇದೆ, ಅದರ ಮೇಲೆ ಬಸವ ಕೂತಿದ್ದೇನೆ. ಅದರ ರಹಸ್ಯನ ನಾವು ಅಲ್ಲಿ ಹೋಗಿ ತಿಳ್ಕೊಳ್ಳೋಣ, ಬನ್ನಿ. ಕಿರಿದಾದ ಚಾರಣದ ದಾರಿ, ಅದರ ಮಧ್ಯೆಯೂ ಯಾವ ಜೀರ್ಣೋದ್ಧಾರನೂ ಬಯಸದೆ ನಿಂತಿರುವ ಸಾವಿರಾರು ವರ್ಷಗಳ ನಮ್ಮ ಇತಿಹಾಸ ಹೇಳುವ ಭವ್ಯ ದೇವಸ್ಥಾನಗಳು. ಎಷ್ಟು ಅಮೋಘ, ಎಷ್ಟು ಸುಂದರ ಅಲ್ವಾ? ಅಲ್ಲೊಂದು ಯಾವುದೋ ವ್ಯೂ ಪಾಯಿಂಟ್ ಕಾಣಿಸ್ತಿದೆ ಅಲ್ವಣ. ಹುಷಾರು, ಹೇಳ್ತಾ ಇದ್ದೀನಿ, ಡೋಂಟ್ ಬ್ರೇಕ್ ದ ರೂಲ್ಸ್, ಓಕೆ? ಹೆಜ್ಜೆ ದೊಡ್ಡದಿರಲಿ. ನೋಡ್ತೀಯಾ ರೀ ಮುಂದೆ. ಸೊ ಇದು 3ನೇ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು ನಾವು.
ಸುತ್ತ ಹುಲ್ಲುಗಾಡು, ಹೇಳಲಿಕ್ಕಾಗಲ್ಲ ಯಾವ ಹಾವು ಯಾವ ಉದ್ದದಲ್ಲಿದೆ ಅಂತ ಹೇಳಿ. ಇನ್ನು 200 ಸ್ಟೆಪ್ಸ್ ಇದೆ. ಹೋಪ್ ಫಾರ್ ದ ಬೆಸ್ಟ್. ಒಳ್ಳೊಳ್ಳೆ ವಿಸ್ಮಯಕಾರಿ ಸಂಗತಿಗಳನ್ನ ನಾವು ನೋಡ್ತಾ ಇದೀವಿ ಇಲ್ಲಿ. ನೋಡುವ ಬನ್ನಿ, ಇನ್ನು ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸ್ ಇದೆ, ಜೊತೆಗೆ ಇನ್ನು ಹೆಚ್ಚಾಗಿ ನಮ್ಮ ನಾಡಿನ ಸಂಸ್ಕೃತಿ ಇತಿಹಾಸ ತಿಳ್ಕೊಳ್ಳೋಣ ಬನ್ನಿ.